ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ಶೋಭಾ. ನೋಡಿ ತಿಳಿ ಮಾಡಿ ಕಲಿ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಟೊಮೊಟೊ ಸಾಂಬಾರ್. ತುಂಬ ಸಿಂಪಲ್ಲಾಗಿ ಒಂದು 5 ನಿಮಿಷದಲ್ಲೆಲ್ಲ ಆಗುವಂತಹ ಒಂದು ಸೂಪರ್ ಸಾಂಬಾರ್ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ. ಯಾವುದೇ ಬೇಳೆ ಬೇಯಿಸೋ ಹಾಗಿಲ್ಲ, ಮಸಾಲೆ ರುಬ್ಬೋ ಹಾಗಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಇವತ್ತಿನ ಟೊಮೊಟೊ ಸಾಂಬಾರ್ ಮಾಡೋದಕ್ಕೆ ನಾನು ಟೊಮೊಟೊನ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಹಣ್ಣಾಗಿರುವಂಥದ್ದು ಒಂದು 4 ಟೊಮೊಟೊನ ತಗೊಂಡಿದ್ದೀನಿ. ಟೊಮೊಟೊ ಸಾಂಬಾರ್ ಅಂತ ಅಂದರೆ ಸ್ವಲ್ಪ ಟೊಮೊಟೊ ಹಣ್ಣಾಗಿರಬೇಕು. ಒಂದು 4 ಟೊಮೊಟೊನ ನಾನು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ತೊಳೆದಿರೋಂಥದ್ದು ಇದನ್ನು ನೀರು ಹಾಕಿ ನಾವು ಚೆನ್ನಾಗಿ ಸಿಪ್ಪೆ ಬಿಡೋ ತನಕ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. 1 ನಿಮಿಷದಲ್ಲೆಲ್ಲ ಟೊಮೊಟೊ ಬೆಂದೋಗುತ್ತೆ. ಸ್ವಲ್ಪ ಸಿಪ್ಪೆ ಬಿಡೋ ತನಕ ನಾವು ಒಂದು ಹದವಾಗಿ ಟೊಮೊಟೊನ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಇದು ಕರೆಕ್ಟಾಗಿ ರೆಡಿ ಆಯಿತು. ಇಷ್ಟಾದರೆ ಸಾಕು, ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಒಂದು ಬೇರೆ ಪಾತ್ರೆಗೆ ಹಾಕಿ ನಾವು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ನೆಕ್ಸ್ಟ್ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ. ಪಾತ್ರೆಗೆ ತಣ್ಣಗಾಗೋದಕ್ಕೆ ಬಿಟ್ಟಂತಹ ಟೊಮೊಟೊ ಈ ರೀತಿ ಓಪನ್ ಮಾಡಿ ಮದ್ದಿಗೆ ಬಿಟ್ಟರೆ ಬೇಗ ಟೊಮೊಟೊ ತಣ್ಣಗಾಗುತ್ತೆ. ಇವಾಗ ತಣ್ಣಗಾದಂತಹ ಟೊಮೊಟೊನ ಪಾತ್ರೆಗೆ ಸೇರಿಸಿ ಸ್ವಲ್ಪ ನೀರು ಹಾಕಿ ಕೈನಲ್ಲಿ ಚೆನ್ನಾಗಿ ಕಿವುಚ್ಕೋಬೇಕು. ಈ ರೀತಿ ಬೇಯಿಸಿ ಯಾಕೆ ಕಿವುಚ್ಬೇಕಂತ ಅಂದರೆ ಟೊಮೊಟೊ ಸಾಂಬಾರು ತುಂಬಾ ಟೇಸ್ಟಾಗಿರುತ್ತೆ. ಈ ರೀತಿ ಬೇಯಿಸಿ ಕಿವುಚೋದಕ್ಕೆಲ್ಲ ಟೈಮ್ ಇಲ್ಲ ಅಂತ ಅಂದರೆ ನೀವು ತುಂಬ ಹಣ್ಣಾಗಿರುವಂತಹ ಟೊಮೊಟೊನ ಹಾಗೆ ಬೇಕಾದರೆ ಕಿವುಚ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಬೇಯಿಸೋದ್ರಿಂದ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ. ಇವಾಗ ಕಿವುಚುತ್ತಾ ಇದ್ದಂತಹ ಟೊಮೊಟೊ ರಸಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಅದನ್ನು ಕೂಡ ಟೊಮೊಟೊ ರಸದಲ್ಲಿ ನಾವು ಚೆನ್ನಾಗಿ ಕಿವುಚ್ಕೋಬೇಕು. ಹುಳಿ ಇಷ್ಟಪಡೋರಾದರೆ ಮಾತ್ರ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಹುಣಸೆ ಹಣ್ಣು ಹಾಕದೇ ಇದ್ದರೂ ಕೂಡ ನಡೆಯುತ್ತೆ. ಯಾಕೆಂದರೆ ಟೊಮೊಟೊನೇ ಸಾಕಷ್ಟು ಹುಳಿ ಅಂಶ ಇರುತ್ತೆ. ನಾನು ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಸೇರಿಸಿದ್ದೀನಿ. ಎರಡನ್ನೂ ಕೂಡ ಚೆನ್ನಾಗಿ ಕಿವುಚ್ಕೊಂಡು ರಸನಾಗಿ ಮಾಡಿ ಇಟ್ಕೋಬೇಕು. ಕಿವುಚಿದೆಲ್ಲ ಆದಮೇಲೆ ನಾವು ಸ್ವಲ್ಪ ಅದರಲ್ಲಿರುವಂತಹ ಸಿಪ್ಪೆಗಳನ್ನೆಲ್ಲ ದಪ್ಪ ದಪ್ಪಾಗಿ ತೆಗೆದುಬಿಡಬೇಕು. ಹುಣಸೆ ಹಣ್ಣಿನ ಸಿಪ್ಪೆ ಮತ್ತು ಟೊಮೊಟೊ ಸಿಪ್ಪೆ ಎಲ್ಲ ಇರುತ್ತಲ್ವ, ಅದನ್ನು ಸ್ವಲ್ಪ ಸಿಂಪಲಾಗಿ ದಪ್ಪ ದಪ್ಪಾಗಿ ತೆಗೆದುಬಿಟ್ರೆ ಆಯಿತು. ಇವಾಗ ಇದು ಕರೆಕ್ಟಾಗಿ ರೆಡಿ ಆಯಿತು, ಟೊಮೊಟೊ ರಸ. ಈ ರಸಕ್ಕೆ ನಾನು ಇವಾಗ ಸಾಂಬಾರ್ ಪುಡಿನ ಸೇರಿಸ್ತಾ ಇದ್ದೀನಿ. ಇದು ನಾವು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪುಡಿ. ಈ ರೀತಿ ಸಾಂಬಾರ್ ಪುಡಿ ಇಲ್ಲ ಅಂತ ಅಂದರೆ ನೀವು ಅಂಗಡಿಯಲ್ಲಿ ಸಿಗುವಂತಹ ಸಾಂಬಾರ್ ಪುಡಿ ಏನಾದರೂ ಹಾಕ್ಬೋದು. ಅಂದರೆ MTR ಸಾಂಬಾರ್ ಪುಡಿ ಅದು ಇದು ಎಲ್ಲ ಸಿಕ್ಕುತ್ತಲ್ಲ ಅಂಗಡಿಯಲ್ಲಿ, ಅದನ್ನು ಬೇಕಾದರೂ ತಂದು ನೀವು ಹಾಕ್ಬೋದು. ಅದು ಇಲ್ಲ ಅಂದರೆ ನೀವು ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಅದು ಕೂಡ ಹಾಕ್ಬೋದು. ಆದರೆ ಸಾಂಬಾರ್ ಪುಡಿ ಹಾಕಿದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೀತಿ ಟೊಮೊಟೊ ಸಾಂಬಾರ್ಗಳಿಗೆ ಯಾವುದೇ ರೀತಿ ಮಸಾಲೆ ರುಬ್ಬಲ್ಲ ನೋಡಿ, ಅಂಥ ಸಾಂಬಾರ್ಗಳಿಗೆ ಸಾಂಬಾರ್ ಪುಡಿ ಹಾಕಿ ಮಾಡಿದ್ರೆ ಟೇಸ್ಟ್ ಸೂಪರಾಗಿರುತ್ತೆ. ಇವಾಗ ಇದು ಕರೆಕ್ಟಾಗಿ ರೆಡಿ ಆಯಿತು. 1.5 ಸ್ಪೂನಷ್ಟು ಸಾಂಬಾರ್ ಪುಡಿನ ಹಾಕಿ ಟೊಮೊಟೊ ರಸಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ತೊಳೆದು ತೊಗೊಂಡಂತಹ ಕರಿಬೇವನ್ನು ಕೂಡ ಇದ್ರ ಜೊತೆಗೆ ಸೇರಿಸಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಸೈಡಲ್ಲಿ ಇಡ್ತಾ ಇದ್ದೀನಿ. ಇವಾಗ ಇದು ಕರೆಕ್ಟಾಗಿ ರೆಡಿ ಆಯಿತು. ಇದಾಗ್ತಾ ಇದ್ದಾಗೆ ನಾನು ಇದಕ್ಕೆ ಒಗ್ಗರಣೆ ಹಾಕೋದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಒಂದು 2 ಬೆಳ್ಳುಳ್ಳಿನ ಗೆಜ್ಜೆ ತಗೊಂಡಿದ್ದೀನಿ. ಮತ್ತು ಈರುಳ್ಳಿ ಇದಕ್ಕೆ 1 ಈರುಳ್ಳಿನ 4 ಭಾಗ ಮಾಡಿ ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ ಎಳೆ ಎಳೆಯಾಗಿ. ಈ ರೀತಿ ಮಾಡಿದ್ರೆ ಸಾಂಬಾರು ಸೂಪರಾಗಿರುತ್ತೆ ಟೇಸ್ಟು, ಈರುಳ್ಳಿ ಈ ರೀತಿ ಹಾಕೋದ್ರಿಂದ. ನೆಕ್ಸ್ಟು ನಾನು ಒಂದು ಪಾತ್ರೆ ಬಿಸಿಗಿಟ್ಟು ಅದಕ್ಕೆ 1 ಸ್ಪೂನಷ್ಟು ಒಂದೇ ಸಲ ಎಣ್ಣೆನ ಸೇರಿಸಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿಯಾಗಲಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡಿಬೇಕು. ಈ ರೀತಿ ಸಾಸಿವೆ ಸಿಡ್ತಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆನು ಕೂಡ ಸೇರಿಸಿದ್ದೀನಿ, 2 ತುಂಡು ಒಣಗಿದ ಮೆಣಸಿನಕಾಯಿ. ನೆಕ್ಸ್ಟ್ ಇದಕ್ಕೆ ತೊಗೊಂಡಂಥದ್ದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಈ ಎರಡನ್ನು ಕೂಡ ಹಾಕಿದ್ದೀನಿ. ಈರುಳ್ಳಿನ ಈ ರೀತಿಯಾಗಿ ಹಾಕೋದ್ರಿಂದ ಟೊಮೊಟೊ ಸಾಂಬಾರ್ಗೆ ಒಂದು ಒಳ್ಳೆ ಕಳೆ ಬರುತ್ತೆ. ಅಂದರೆ ಸಾಂಬಾರಲ್ಲಿ ಆಗೋಕ್ಕೆ ಕಾಣುತ್ತಲ್ವ, ಒಂಥರ ಚೆನ್ನಾಗಿರುತ್ತೆ. ನಮಗೆ ಊಟ ಜೊತೆಗೆ ಅದನ್ನು ನೆಂಚ್ಕೊಂಡು ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ ಈ ರೀತಿ ಹಾಕೋದ್ರಿಂದ. ಒಗ್ಗರಣೆ ತುಂಬ ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ಟೊಮೊಟೊ ಸಾಂಬಾರು ಟೇಸ್ಟಾಗಿರುತ್ತೆ. ಮೇನ್ ಒಗ್ಗರಣೆ ಚೆನ್ನಾಗಿ ಕೊಡಬೇಕು ಸಾಂಬಾರ್ಗೆ. ಇವಾಗ ಪೂರ್ತಿಯಾಗಿ ಇದು ಫ್ರೈ ಮಾಡಿದ್ದಾಯಿತು. ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಸಾಂಬಾರ್ ಪುಡಿ ಮತ್ತು ಟೊಮೊಟೊ ರಸ ಪೂರ್ತಿಯಾಗಿ ಸೇರಿಸಿ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೋಬೋದು. ಚೆನ್ನಾಗಿ ಉಪ್ಪು ಹಾಕಿ ಇದನ್ನು ಬೇಯೋದಕ್ಕೆ ಬಿಡಬೇಕು. ಇಲ್ಲ ನಾನು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ಇಲ್ಲಾಂದರೆ ಈ ಸಾಂಬಾರು ಒಂದು 5 ಜನ ಊಟ ಮಾಡ್ಬೋದು. ಅಷ್ಟು ಸಾಂಬಾರನ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನೀರನ್ನು ಕೂಡ ಸೇರಿಸಿದಾಯಿತು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 10 ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 10 ನಿಮಿಷ ಬೆಂದಾದಮೇಲೆ ಸಾಂಬಾರು ಯಾವ ರೀತಿ ಆಯಿತು ಅಂತ ತೋರಿಸ್ತೀನಿ. ನೋಡಿ, ಇವಾಗ ಮುಚ್ಚಿ ನಾನು ಬಿಡ್ತಾ ಇದ್ದೀನಿ. ಒಂದು 10 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೀನಿ. ಇವಾಗ ಒಂದು 10 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಸಾಂಬಾರು ಸೂಪರಾಗಿ ಬೆಂದಿದೆ, ಕಲರು ಕೂಡ ಸೂಪರಾಗಿ ಬಂದಿದೆ. ಇವಾಗ ಇದಕ್ಕೆ ರುಚಿಗೆ ಉಪ್ಪು ಹಾಕೋಣ. ಉಪ್ಪಾಕಿ ಸಾಂಬಾರು ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ನೋಡೋಣ. ರುಚಿಗೆ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದಾದಮೇಲೆ ನೆಕ್ಸ್ಟ್ ಇದಕ್ಕೆ
ತೆಂಗಿನಕಾಯಿ ತುರಿ ಇದು ಬಂದು ಆಪ್ಷನಲ್ ಆಗಿರುತ್ತೆ. ಇಷ್ಟ ಇದ್ದರೆ ನೀವು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತು ಅಂದರೆ ಸೂಪರಾಗಿ ಟೊಮೆಟೊ ಸಾಂಬಾರು ರೆಡಿಯಾಗುತ್ತೆ. ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಒಂದು ನಿಮಿಷ ಚೆನ್ನಾಗಿ ಸಾಂಬಾರನ್ನ ನಾವು ಬೇಯಿಸ್ಕೋಬೇಕಾಗುತ್ತೆ. ಯಾಕೆಂದರೆ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಬೇಗ ಸಾಂಬಾರು ಹಳಸಿಬಿಡುತ್ತೆ. ಹಾಗಾಗಿ ಒಂದೇ ನಿಮಿಷ ಸಾಂಬಾರನ್ನ ಬೇಯಿಸ್ಕೊಳ್ಳೋಣ. ಇವಾಗ ಪೂರ್ತಿಯಾಗಿ ಒಂದು ನಿಮಿಷ ಆದಮೇಲೆ ಗ್ಯಾಸ್ ಎಲ್ಲ ಆಫ್ ಮಾಡಿ ನಿಮಗೆ ಫೈನಲಾಗಿ ಸಾಂಬಾರು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕರೆಕ್ಟಾಗಿ ಟೊಮೊಟೊ ಸಾಂಬಾರು ರೆಡಿಯಾಯಿತು. ಬಿಸಿ ಬಿಸಿ ಅನ್ನಕ್ಕೆ ಜೊತೆಗೆ ಒಂದು ಸ್ವಲ್ಪ ಹಪ್ಪಳ ಉಪ್ಪಿನಕಾಯಿ ಇತ್ತು ಅಂದರೆ ಇದ್ರ ಮುಂದೆ ಯಾವುದು ಬೇಡ, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಇವಾಗ ರೆಡಿಯಾಗಿರುವಂತಹ ಸಾಂಬಾರನ್ನ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೋಡೋದಕ್ಕೆ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ಸಿಂಪಲಾದ ಟೊಮೊಟೊ ಸಾಂಬಾರು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.